ನೊಂದ ಮನಸ್ಸುಗಳಿಗೆ ಸಾಂತ್ವನ ಹೇಳುವ ಗುರುವಾಣಿ ವಿಶೇಷ ನೇರಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಾನು ಅಂಕಿತಾ ಜ್ಯೋತಿಷ್ಯ ಕುರಿತಂತೆ ಸಾಕಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ಎಂದಿನಂತೆ ನಮ್ಮ ಕಾರ್ಯಕ್ರಮದಲ್ಲಿ ಮಾಯ್ಕಾರ ಗುರುಕುಲದ ಸಂಸ್ಥಾಪಕರು ಪಂಚಾಂಗಕರ್ತರು ಹಾಗೂ ಆಧ್ಯಾತ್ಮಿಕ ಚಿಂತಕರು ಆಗಿರುವಂತಹ ಶ್ರೀ ಮೂಗುರು ಮಧುಜಿ ಗುರು ಗುರುಜಿ ಇದ್ದಾರೆ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಜಿ ನಮಸ್ಕಾರ ಸ್ಕ್ರೀನ್ ನಂಬರ್ ಡಿಸ್ಪ್ಲೇ ಆಗ್ತದೆ ಕರೆ ಮಾಡಿ ಮಾತನಾಡಿ ಗುರುಜಿ ಹೇಳುವಂತಹ ಚಿಕ್ಕ ಚಿಕ್ಕ ವಿಷಯಗಳು ಕೂಡ ಬಹಳ ಪ್ರಮುಖವಾಗಿರುತ್ತೆ ಅದನ್ನ ಒಂದು ಪೆನ್ ಮತ್ತು ನೋಟ್ ಬುಕ್ ಇಟ್ಕೊಂಡು ನೋಟ್ ಮಾಡ್ಕೊಳ್ಳಿ ಗುರುಜಿನ ಇವತ್ತು ಯಾವ ವಿಚಾರದ ಬಗ್ಗೆ ತಿಳಿಸ್ಕೊಡ್ತೀರಾ ಗುರುಜಿ ಶ್ರೀ ನಮಃ ಮಾಯಕಾರ ಪ್ರಭುವೇ ನಮಃ ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರುಕುರು ಸ್ವಹ ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೋಹಿ ಸ್ವಾಹ ಆರಾಧ್ಯದೈವನಾಗಿರುವಂತಹ ಮಲೈಮಾದೇಶ್ವರನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಗಳ ಪಾದಾರವಿಂದಗಳಿಗೆ ಸಂ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ಇವತ್ತು ನಾನು ಮಾತಾಡ್ತಾ ಇರುವಂಥದ್ದು ರತ್ನಗಳ ಬಗ್ಗೆ ನವರತ್ನಗಳು ಮತ್ತು ರತ್ನಧಾರಣೆ ಈಗ ನವರತ್ನದಲ್ಲಿ ಅನೇಕ ಬೇರೆ ಬೇರೆ ರತ್ನಗಳಿದೆ ನವರತ್ನಗಳನ್ನು ಧಾರಣೆ ಮಾಡುವಾಗ ಭಾಳ ಎಚ್ಚರಿಕೆಯಿಂದ ಮಾಡಬೇಕಾಗ್ತದೆ ಇಲ್ಲಾಂದರೆ ಅದು ನಿಮಗೆ ತೊಂದರೆಯನ್ನು ಕೊಡುತ್ತೆ ಯಾಕೆ ನ್ಯಾಚುರಲ್ ಸ್ಟೋನ್ಸನ್ನು ಹಾಕೋಬೇಕು ಅಂತ ನಾವು ಹೇಳ್ತೀವಿ ಅಂತಂದರೆ ಸೂರ್ಯನ ಕಿರಣಗಳನ್ನು ಗ್ರಹಿಸುವಂಥ ಶಕ್ತಿ ಅದಕ್ಕಿದೆ ಜೊತೆಗೆ ಯಾಕೆ ಕೆಳಗಡೆ ಅರಳನ್ನು ಓಪನ್ ಬಿಡ್ತೀವಿ ಅಂತಂದರೆ ಗ್ರಹಿಸಿರುವಂತಹ ಒಂದು ಕಿರಣಗಳನ್ನು ಆ ಗ್ರಹ ಸಂಬಂಧಪಟ್ಟಂತಹ ಅರಳನ್ನು ಹಾಕ್ಕೊಂಡಾಗ ಆ ಅರಳಿನಲ್ಲಿರುವಂತಹ ಬಣ್ಣ ದೇಹವನ್ನು ಸೇರಲಿ ಅನ್ನುವಂತಹ ಉದ್ದೇಶದಿಂದ ಸೂರ್ಯನಿಂದ ಗ್ರಹಿಸಿರುವಂತಹ ಕಿರಣದ ಜೊತೆ ಇದರ ಬಣ್ಣ ದೇಹವನ್ನು ಸೇರಿದಾಗ ವ್ಯಕ್ತಿಗೆ ಇರುವಂತಹ ಸಮಸ್ಯೆಗಳು ಬಗೆಹರಿಯುತ್ತೆ ಅಂತ ಒಬ್ಬ ಮನುಷ್ಯನಿಗೆ ಸಪ್ತ ವರ್ಣಗಳು ಅಂದರೆ ಸಪ್ತ ವರ್ಣಗಳಿದೆ ಸಪ್ತ ಚಕ್ರಗಳಿದೆ ಮತ್ತು ದೇಹದಲ್ಲಿ ಏಳು ಲೇಯರ್ಸ್ ಇದೆ ಪ್ರತಿ ಲೇಯರ್ಸಲ್ಲಿ ಪ್ರತಿ ವರ್ಣದಲ್ಲಿ ಬೇರೆ ಬೇರೆ ಬಣ್ಣಗಳಿದೆ ನಮ್ಮ ಜಾತಕದ ಪ್ರಕಾರ ನಾವು ಜಾತಕವನ್ನು ನೋಡಿದಾಗಲೇ ಹೇಳ್ಬೋದು ವ್ಯಕ್ತಿಗೆ ಯಾವ ಗ್ರಹ ನೀಶಿತ ನೀಚನಾಗಿರ್ತಾನೋ ದೂಷಿತನಾಗಿರ್ತಾನೋ ಆಗ ಆ ಗ್ರಹಕ್ಕೆ ಸಂಬಂಧಪಟ್ಟಂಥ ವರ್ಣಗಳು ನಮಗೆ ಕಡಿಮೆ ಇರುತ್ತೆ ಅದರಿಂದ ನಾನಾ ಸಮಸ್ಯೆಯನ್ನು ನಾವು ಅನುಭವಿಸ್ಬೇಕಾಗ್ತದೆ ಅದನ್ನು ಬ್ಯಾಲೆನ್ಸ್ ಮಾಡಲಿಕ್ಕೋಸ್ಕರ ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ನನ್ನು ಜಾಸ್ತಿ ಮಾಡಲಿಕ್ಕೋಸ್ಕರ ಈ ರತ್ನಗಳನ್ನು ಧಾರಣೆ ಮಾಡುವಂಥದ್ದು ಭಾಳ ಮುಖ್ಯವಾಗಿ ಆರೋಗ್ಯದ ಸಮಸ್ಯೆ ಇದ್ದರೆ ಮಾನಸಿಕ ವ್ಯಾಧಿಗಳಿದ್ದರೆ ರತ್ನಗಳಿಂದ ಶೀಘ್ರವಾಗಿ ಪರಿಹಾರಗಳನ್ನು ನಾವು ಕಂಡ್ಕೋಬೋದು ಇನ್ನು ಯಾವ ರಾಶಿಯವರು ಯಾವ ರಾಶಿಯವರು ಯಾವ ರತ್ನ ಧರಿಸಬೇಕು ಅಂತ ಒಳ್ಳೆ ಪ್ರಶ್ನೆ ಇದು ಆದರೆ ಇಲ್ಲಿ ಮುಖ್ಯವಾಗಿ ತಿಳ್ಕೋಬೇಕಾಗಿರುವಂತಹ ವಿಚಾರ ಏನಪ್ಪಾ ಅಂತಂದರೆ ರಾಶಿಯ ಮೇಲೆ ರತ್ನಗಳನ್ನು ಧರಿಸಬಾರ್ದು ಇದನ್ನು ಮುಖ್ಯವಾಗಿ ದಯವಿಟ್ಟು ಎಲ್ಲ ವೀಕ್ಷಕರು ಕೇಳಿಸ್ಕೋಬೇಕು ಇವತ್ತು ತುಂಬ ಜ್ಯುವೆಲರಿ ಶಾಪ್ಸ್ ಇರ್ಬೋದು ಅಥವಾ ನವರತ್ನ ನಾವು ಕೊಡ್ತೀವಿ ಅವ್ರಿಗೆ ನಾನು ಹೇಳೋದೇನೆಂದರೆ ಯಾರ್ಯಾರು ಯಾವ್ಯಾವ ಕೆಲಸವನ್ನು ಮಾಡಬೇಕು ಅವ್ರು ಆ ಕೆಲಸ ಮಾಡಿದ್ರೆ ಒಳ್ಳೆಯದು ಅಂತ ಈಗ ಉದಾಹರಣೆಗೆ ನಾನು ಹೋಗ್ಬಿಟ್ಟು ಟ್ರೀಟ್ಮೆಂಟ್ ಕೊಡೋಕ್ಕಾಗಲ್ಲ ನಾನು ಡಾಕ್ಟ್ರಲ್ಲ ಅಥವಾ ನಾನು ಹೋಗ್ಬಿಟ್ಟು ಚಿನ್ನದ ವ್ಯಾಪಾರ ಮಾಡೋಕ್ಕಾಗಲ್ಲ ಯಾಕಂದರೆ ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲ ನಾನು ಬಂದೇ ನಿರೂಪಣೆ ಮಾಡೋಕ್ಕಾಗಲ್ಲ ಯಾಕಂದ್ರೆ ಅದ್ರ ನಾಲೆಡ್ಜ್ ನಮ್ಗಿಲ್ಲ ಅದಕ್ಕೆ ಅದ್ರದ ಅದರದೊಂದು ವ್ಯವಸ್ಥೆ ಅಂತ ಇರುತ್ತೆ ವಿಷಯ ಅಂತ ಇರುತ್ತೆ ಇಲ್ಲೇನಾಗ್ತದೆ ಮೇಸ್ತ್ರಿ ಕೆಲಸ ಮಾಡೋನು ಅಥವಾ ಗಾರೆ ಕೆಲಸ ಮಾಡುವಂಥವ್ರು ಅವರೇನೆ ವಾಸ್ತು ಮಾಡ್ಕೋತಾರೆ ಆಯ್ತಾ ಅದಾದ ಮೇಲೆ ಯಾವುದೇ ಜ್ಯುವೆಲ್ಲರಿ ಶಾಪಲ್ಲಿ ರಾಶಿ ಚಾರ್ಟ್ ಇಟ್ಕೊಬಿಟ್ಟು ಅವರೇ ಹರಳನ್ನ ಕೊಡ್ತಾರೆ ಹಾಗಾದರೆ ನಾವೆಲ್ಲ ಏನಕ್ಕೆ ಹನ್ನೆರಡು ವರ್ಷ ಹದಿಮೂರು ವರ್ಷ ಅಧ್ಯಯನ ಮಾಡಬೇಕು ಅನ್ನುವಂಥದ್ದು ಪ್ರಶ್ನೆ ಬರುತ್ತೆ ಆಯ್ತಾ ಯಾವಾಗ ಒಬ್ಬ ಮನುಷ್ಯ ಸಮಸ್ಯೆಗೆ ಸಿಕ್ಕಾಗ್ತಾನೆ ಅಥವಾ ಯಾವಾಗ ನಾವು ಜನರನ್ನ ಮಿಸ್ಗೈಡ್ ಮಾಡ್ತೀವಿ ಅಂತಂದ್ರೆ ಅಲ್ಪ ವಿದ್ಯೆ ಮಹಾಗರ್ವಿ ಅಂತ ನಾವು ಅಲ್ಪ ಸ್ವಲ್ಪ ತಿಳ್ಕೊಂಡಿರ್ತೀವಿ ಅಧ್ಯಯನದ ಕೊರತೆ ಇರುತ್ತೆ ಆವಾಗ ನಾವು ಆ ಥರದ ತಪ್ಪು ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ ಕಾಕತಾಳಿಯೋಗಿ ಒಂದೆರಡು ಒಳ್ಳೇದಾಗಿರುತ್ತೆ ಅವ್ರು ಮಾಡಿರೋದ್ರಲ್ಲಿ ಅಂತ ಇಟ್ಕೊಳ್ಳೋಣ ಅದನ್ನ ಬಿಂಬಿಸ್ತಾ ಹೋಗ್ತಾರೆ ಈಗ ಹೊಸ್ತಾಗಿ ಸಿನಿಮಾ ಮಾಡೋರು ಬಂದಾಗ ನೀವು ಅಬ್ಸರ್ವ್ ಮಾಡಬೇಕು ಗೆದ್ದಿರೋ ಒಂದೆರಡು ಉದಾಹರಣೆಗಳನ್ನು ಹೇಳ್ತಿರ್ತಾರೆ ಸೋತಿರೋ ನೂರು ಸಿನಿಮಾ ಇರುತ್ತೆ ಅದನ್ನು ಉದಾಹರಣೆ ಕೊಡೋದಿಲ್ಲ ಯಾರು ಗೆದ್ದರೆ ಎರಡೇ ಎರಡು ನಮ್ಮ ಸಿನಿಮಾ ನಿಂಗೆ ಆಗ್ಬಿಡುತ್ತೆ ಅಂತ ಉದಾಹರಣೆ ಕೊಡ್ತಿರ್ತಾರೆ ಅಂದರೆ ನಾನು ಹೇಳ್ತಾ ಇದ್ದೇನೆಂದ್ರೆ ವಾಸ್ತವದಲ್ಲಿ ನಾವು ಬದುಕ್ತಾ ಇಲ್ಲ ಆಮೇಲೆ ಜಾತ್ಕ ಕೇಳಲಿಕ್ಕೆ ಬರ್ತಾರಲ್ಲ ನಮ್ಮಲ್ಲಿ ಅವ್ರದ್ದೇ ದೊಡ್ಡ ಸಮಸ್ಯೆ ಏನು ಸಮಸ್ಯೆ ಬಂದಾಗ ನನ್ನ ಮಗಳ ಜಾತ್ಕ ಹೇಗಿದೆ ನನ್ನ ಮಗನ ಜಾತಕ ಹೇಗಿದೆ ವೃತ್ತಿ ವಿಷಯ ಹೇಗಿದೆ ವಿವಾಹ ವಿಧೇಯ ವಿಷಯ ಹೇಗಿದೆ ಅಂತ ಕೇಳಬೇಕು ಆಗ ಅದ್ರಲ್ಲಿ ಏನಿದೆ ಜಾತಕದಲ್ಲಿ ಏನಿದೆ ಅದನ್ನ ಹೇಳ್ತೀವಿ ನಾನು ತುಂಬಾ ಸರಿ ಹೇಳ್ತಾ ಇರ್ತೀನಿ ನಾವು ಯಾರು ದೇವ್ರುಗಳಲ್ಲ ನಾವು ದೇವ್ರುಗಳಾಗಕ್ ಸಾಧ್ಯನೂ ಇಲ್ಲ ನಾವೆಲ್ಲ ತುಂಬಾ ಸಾಮಾನ್ಯ ಮನುಷ್ಯರು ಬೇರೆಯವರು ಬೇರೆ ಬೇರೆ ವಿದ್ಯೆಗಳನ್ನ ಈಗ ಮೆಡಿಕಲ್ ಡಾಕ್ಟರ್ ಹೇಗೆ ಮೆಡಿಕಲ್ ಸೈನ್ಸ್ ಕಲ್ತಿರ್ತಾರೋ ಅಥವಾ ಲಾಯರ್ ಹೇಗೆ ಹಾ ನಾವು ಜ್ಯೋತಿಷ್ಯ ಶಾಸ್ತ್ರವನ್ನ ಅಧ್ಯಯನ ಮಾಡಿರುವ ವ್ಯಕ್ತಿಗಳಷ್ಟೇ ಆಯ್ತಾ ಅದನ್ನ ಬಿಟ್ರೆ ನಾವು ಸಾಮಾನ್ಯರೇ ನಾವು ಯಾವುದೇ ಕಾರಣಕ್ಕೂ ದೇವ್ರುಗಳಾಗಲಿಕ್ಕೆ ಸಾಧ್ಯ ಇಲ್ಲ ನಾನು ಯಾಕೆ ಮಾತೇಳ್ತಾ ಇದ್ದೀನಿ ಅಂತಂದ್ರೆ ಅವರೇ ಬಂದು ಸರ್ಪದೋಷ ಇದೆಯಂತೆ ನೋಡಿ ಅಥವಾ ನನ್ನ ಮಗನಿಗೆ ಗೌರ್ಮೆಂಟ್ ಜಾಬೇ ಸಿಕ್ಕಬೇಕು ಅದಕ್ಕೆ ಏನು ಮಾಡಬೇಕು ಹೇಳಿ ನನ್ನ ಮಗಳಿಗೆ ಮದುವೆ ಆಗ್ತಾ ಇಲ್ಲ ಒಬ್ಬರು ಕರೆ ಮಾಡಿದರು ನನಗೆ ಮಾಡಿಬಿಟ್ಟು ಗುರುಗಳೇ ನೀವು ಟೂ ತೌಸಂಡ್ ನೈಂಟಿ ಎಂಡಲ್ಲೇ ಮದುವೆ ಆಗುತ್ತೆ ಅಂತ ಹೇಳಿದ್ರಿ ಗುರುಗಳೇ ಇನ್ನೂ ಆಗಿಲ್ಲ ಅಂತಂದರು ನಾನು ನಿಮ್ಮದು ಡೇಟ್ ಆಫ್ ಆರ್ ಟೈಮಿಂಗ್ಸ್ ಕಳಿಸಿ ಅಂತಂದೆ ಕಳಿಸೋದು ನೋಡಿದೆ ಹೌದಮ್ಮ ಎರಡು ಸಾವಿರದ ಹತ್ತೊಂಬತ್ತು ಎಂಡೊಳಗೆ ಜಾತ್ಕ ಮದುವೆ ಆಗಬೇಕಲ್ಲ ಸಂಬಂಧಗಳು ಬಂದಿರಬೇಕಲ್ಲ ನೀವೇ ಒಪ್ಕೊಂಡಿಲ್ಲ ಅನ್ಸುತ್ತೆ ಅಂತಂದೆ ಅವ್ರು ಹೇಳಿದ್ರು ಹೌದು ಗುರುಗಳೇ ಬಂತು ಬಟ್ ನಮಗ್ ಬೇಕಾದ್ ಬರಲಿಲ್ಲ ಅದಕ್ಕೆ ಒಪ್ಕೊಳ್ಳಿಲ್ಲ ಅಂದ್ರು ಬಿಡಿ ಇದಕ್ಕೆ ಯಾವ ಜಾತಕನೂ ಕೇಳಬಿಡಿ ಯಾವ ಪೂಜೆ ಹೋಮಗಳನ್ನು ಮಾಡಬೇಡಿ ನಿಮಗೆ ಮದುವೆ ಆಗೋದು ಕಷ್ಟ ಮದುವೆ ಸೆಟ್ ಆಗೋದು ಕಷ್ಟ ಅಂತ ಹೇಳಿದ್ರು ಯಾಕೆ ಈ ಮಾತನ್ನ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ ಇಲ್ಲಿ ನೋಡಿ ಆ ಜಾತಕದ ಪ್ರಕಾರ ಅವ್ರಿಗೆ ಸಿಗುವಂಥವ್ರು ಎಂತ ಅವ್ರು ಏನು ಹುಡುಕ್ತಾ ಇದ್ದಾರೆ ಈಗ ಅವ್ರು ಹುಡುಕ್ತಾ ಇರುವಂತದ್ದು ಗವರ್ಮೆಂಟ್ ಕೆಲಸಲ್ಲಿ ಇರಬೇಕು ಅಫಿಷಿಯಲ್ ಆಗಿರ್ಬೇಕು ನನ್ನ ಮಗಳಿಗಿಂತ ಜಾಸ್ತಿ ಓದಿರ್ಬೇಕು ಈ ತರದ ಯೋಚನೆಗಳನ್ನ ಇಟ್ಕೊಂಡು ಅದನ್ನ ಹುಡುಕ್ತಾ ಇದಾರೆ ಬಂದವ್ರನ್ನೆಲ್ಲ ರಿಜೆಕ್ಟ್ ಮಾಡ್ಕೊಂಡು ಹೋಗಿದ್ದಾರೆ ಆಯ್ತಾ ಬಂದವ್ರನ್ನೆಲ್ಲ ರಿಜೆಕ್ಟ್ ಮಾಡ್ಕೊಂಡು ನೀವ್ ಹೇಳಿದ ಟೈಮಲ್ಲಿ ಮದುವೆ ಆಗ್ಲಿಲ್ಲ ಅಂತಂದ್ರೆ ಅದು ಜಾತಕದ ಸಮಸ್ಯೆ ಅಲ್ಲ ಒಂದು ಕರೆಸಿದ್ವಾಗಿದೆ ಗುರುಜಿ ಎಚ್ ಡಿ ಕೋಟೆಯಿಂದ ನಗರತ್ನ ಹೇಳಿ ಕರೆ ಮಾಡಿದ್ದಾರೆ ಅಮ್ಮ ನಮಸ್ತೆ ಹೇಳಿ ಯಾರ ಬಗ್ಗೆ ಕೇಳ್ಬೇಕಿತ್ತು ಹುಟ್ಟಿದ ದಿನಾಂಕ ತಿಳಿಸಿ

ಮದ್ವೆ ಬರುತ್ತೆ ಹತ್ರಕ್ಕೆ ಬರ್ತಾರೆ ಆದ್ರೆ ಒದ್ಗದೆ ಇಲ್ಲ ನನ್ಗೆ ಏನು ಯೋಚನೆ ಮಾಡೋದ್ ಬೇಡಮ್ಮ ಈ ವರ್ಷ ನಿಮ್ಗೆ ಅಕ್ಟೋಬರ್ ಒಳಗೆ ಮದ್ವೆ ಸೆಟ್ ಆಗತ್ತೆ ಪ್ರತಿ ಮಂಗಳವಾರ ಈ ಈ ತಿಂಗಳಿಂದಾನೇ ಮಾಡಿ ಅಥವಾ ಮುಂದಿನ ತಿಂಗಳಿಂದ ಮಾಡಿ ಪ್ರತಿ ಮಂಗಳವಾರ ಒಂದು ಸಮಯ ಉಪವಾಸವನ್ನ ಮಾಡಿ ಒಂದೊತ್ತು ಉಪವಾಸ ಮಾಡಬೇಕು ಮಂಗಳವಾರದ ದಿನ ಅದರ ಜೊತೆ ಮಂಗಳವಾರದ ದಿನ ಸುಬ್ರಹ್ಮಣ್ಯ ಹೋಗಿ ತೊಗರಿ ಬೇಳೆ ದೇವರಿಗೆ ಪ್ರಸಾದ ರೂಪದಲ್ಲಿ ಕೊಟ್ಬಿಟ್ಟು ಬರ್ಬೇಕು ನೈವೇದ್ಯ ರೂಪದಲ್ಲಿ ಕೊಟ್ಬಿಟ್ಟು ಬರ್ಬೇಕು ಯಾವ ಸುಬ್ರಹ್ಮಣ್ಯನ್ಗೆ ಕೊಡ್ಬೇಕಮ್ಮ ಅಥವಾ ನಿಮ್ಮ ಮನೆಯಲ್ಲಿ ಹಸು ಇದ್ರೆ ಅಥವಾ ನಿಮ್ಮ ಅಕ್ಕಪಕ್ಕದಲ್ಲಿ ಹಸು ಇದ್ರೆ ಹಸುಗೆ ತೊಗರಿ ಮತ್ತೆ ಬೆಲ್ಲವನ್ನ ತಿನ್ನಿಸ್ತಾ ಬರ್ಬೇಕು ಮಂಗಳವಾರ ದಿನ ಇದನ್ನ ಮಾಡ್ತಾ ಬಂದ್ರೆ ನೀವು ಇಷ್ಟಪಟ್ಟಂತ ಹುಡುಗ ಸಿಗ್ತಾರಮ್ಮ ಖಂಡಿತವಾಗಿ ಅನುಕೂಲ ಆಗುತ್ತೆ ವರ್ಷ ನಿಮ್ಗೆ ಮದುವೆ ಹೋಗ ಇದೆ ಒಪ್ಗಳ ಕಾಂಪ್ರಮೈಸ್ ಆಗಿ ಧನ್ಯವಾದ ನಾಗರತ್ನ ಕರೆ ಮಾಡಿ ಮಾತನಾಡಿದಕ್ಕೆ ಯಾರಿಗೆಲ್ಲ ಶಾಸ್ತ್ರೋಕ್ತವಾಗಿ ಜ್ಯೋತಿಷ್ಯವನ್ನು ಕಲಿಬೇಕು ಅಂತಲೇ ಆಸಕ್ತಿ ಇದೆ ಖಂಡಿತವಾಗಿ ಅವರು ಮಾಯ್ಕಾರ ಗುರುಕುಲದಲ್ಲಿ ಜಾಯ್ನ್ ಆಗಿ ನೀವು ಶಾಸ್ತ್ರೋಕ್ತವಾಗಿ ಜ್ಯೋತಿಷ್ಯ ಶಾಸ್ತ್ರವನ್ನ ಕಲಿತ್ಕೊಳ್ಬಹುದಾಗಿದೆ ನಗರುಜಿ ರತ್ನ ರತ್ನದ ಬಗ್ಗೆ ತಿಳಿಸ್ಕೊಡ್ತಾ ಇದ್ರೆ ಹಾಗೆ ಇಲ್ಲಿ ಕೂಡ ರತ್ನಗಳು ಅಂತ ಬಂದಾಗ ಯಾವ ರತ್ನಗಳನ್ನು ತರಿಸಬೇಕು ಅನ್ನುವಂಥದ್ದಿದೆ ರತ್ನಗಳಲ್ಲಿ ಇವತ್ತು ನಾನು ಮಾತಾಡ್ತಾ ಇರುವಂಥದ್ದು ರೂಬಿ ಮಾಣಿಕ್ಯ ಅಥವಾ ಪದ್ಮರಾಗ ಅಂತ ನಾವು ಎರಡನ್ನ ಕರಿತೀವಿ ಇದು ತುಂಬ ಪವರ್ಫುಲ್ ರತ್ನ ಇದನ್ನ ಯಾರು ಬೇಕಾದ್ರೂ ಧರಿಸ್ಬೋದು ಅಂತ ಹೇಳಿದ್ರೆ ತಪ್ಪಾಗತ್ತೆ ಇದನ್ನ ಕೆಲವರು ಮಾತ್ರ ಧರಿಸಬೇಕು ಅದರಲ್ಲಿ ಇದು ಯಾರಿಗೆ ಸೂಟೆಬಲ್ಲು ಇದನ್ನ ಜಾತಕವನ್ನೇ ನೋಡಿ ಹೇಳಬೇಕು ವಿತೌಟ್ ಜಾತಕ ನೀವೇನಾರು ಹಾಕೊಂಡ್ರಿ ಈಗ ಉದಾಹರಣೆಗೆ ಸಿಂಹ ಲಗ್ನದಲ್ಲಿ ಹುಟ್ಟಿದ ತಕ್ಷಣ ನೀವು ರೂಬಿ ಹಾಕೊಳ್ಳಂಗಿಲ್ಲ ಅಥವಾ ಸಿಂಹ ಲಗ್ನದಲ್ಲಿ ಹುಟ್ಟಿಲ್ಲ ನೀವು ಸಿಂಹ ರಾಶಿಯಲ್ಲಿ ಹುಟ್ಟಿದ್ದೀರಿ ಅಂದರೆ ರಾಶಿಯಲ್ಲಿ ಹುಟ್ಟಿದ ತಕ್ಷಣ ನೀವು ರತ್ನವನ್ನು ಹಾಕೋಂಗಿಲ್ಲ ಜಾತಕದಲ್ಲಿ ಅವನು ಎಲ್ಲಿದ್ದಾನೆ ಅನ್ನುವಂಥದ್ದನ್ನ ನೋಡಿ ಹಾಕ್ಬೇಕಾಗ್ತದೆ ಆಯ್ತಾ ಹೇಳ್ತೀನಿ ಅದು ಹೇಗೆ ಹಾಕಬೇಕು ಅದು ಎಲ್ಲಿರಬೇಕು ಅಂತ ಹೇಳ್ತೀನಿ ಈ ರತ್ನವನ್ನ ಹಾಕೋದ್ರಿಂದ ಎಷ್ಟು ಅನುಕೂಲ ಇದೆ ಅಂತಂದ್ರೆ ಮೂಳೆ ರೋಗಗಳು ಕಮ್ಮಿ ಆಗ್ತದಮ್ಮ ತುಂಬಾ ಜನಕ್ಕೆ ಗೊತ್ತಿಲ್ಲ ಯಾಕಂದ್ರೆ ಮೂಳೆ ರೋಗ ಬರುವಂಥದ್ದು ಮೂಳೆಕ್ಕೆ ಸಂಬಂಧಪಟ್ಟಂತ ಕಾಯಿಲೆ ಬರುವಂಥದ್ದು ರವಿಯಿಂದ ಮತ್ತೆ ಕಾನ್ಫಿಡೆನ್ಸ್ ಲೆವೆಲ್ ಕಮ್ಮಿ ಇರುತ್ತೆ ತುಂಬಾ ಜನಕ್ಕೆ ಪ್ರಾಕ್ಟಿಕಲ್ ನಾಲೆಡ್ಜು ಏನೇನೋ ಮಾಡಬೇಕು ಅಂತ ಆಸೆ ಇರತ್ತೆ ಬಟ್ ಅವ್ರು ಹೋಗ್ಬಿಟ್ಟು ಪ್ರಾಕ್ಟಿಕಲ್ ಆಗಿ ಮಾಡಕ್ಕೆ ಭಯ ಪಡ್ತಾ ಇರ್ತಾರೆ ಈ ಥರದ ಕಾನ್ಫಿಡೆನ್ಸ್ ಲೆವೆಲ್ ಕಮ್ಮಿ ಇರೋರಿಗೆ ಈ ಮಾಣಿಕ್ಯವನ್ನು ಹಾಕೊಳ್ಳೋದ್ರಿಂದ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗ್ತದೆ ಆಯಿತಾ ಮತ್ತೆ ವೃತ್ತಿ ವಿಚಾರದಲ್ಲಿ ಬಂದಾಗ ನಾನು ಯಾವುದೇ ಒಂದು ವೃತ್ತಿಯನ್ನು ಮಾಡಬೇಕು ಅಂತಂದರೆ ಅಲ್ಲಿ ಒಂದು ಪ್ರಬುದ್ಧತೆಯನ್ನು ಮೆರಿಬೇಕು ಅಲ್ಲಿ ಒಳ್ಳೆ ಕೆಲಸಗಳನ್ನು ಮಾಡಬೇಕು ಅಂದರೆ ರವಿ ಚೆನ್ನಾಗಿರ್ಬೇಕು ಅದರಿಂದ ಆ ರವಿಗೆ ಸಂಬಂಧಪಟ್ಟಂತ ಮಾಣಿಕ್ಯವನ್ನು ಹಾಕೊಂಡಾಗ ಆ ಸಮಸ್ಯೆಗಳು ಕಮ್ಮಿ ಆಗ್ತದೆ ಹೃದಯ ಬಾಧೆ ಆರ್ಟ್ ಪ್ರಾಬ್ಲಮ್ ಬರೋದು ರವಿಯಿಂದ ಮತ್ತೆ ನಾಲ್ಕನೇ ಮನೆಯಲ್ಲಿ ಶನಿ ಸಂಬಂಧ ಪಾಪಗ್ರಹಗಳಿದ್ದಾಗ ನಾಲ್ಕನೇ ಮನೆ ದೂಷಿತ ಆರ್ಟ್ ಪ್ರಾಬ್ಲಮ್ಸ್ ಬರುತ್ತೆ ಆಯ್ತಾ ನೋಡಿ ಇಲ್ಲಿ ಮುಖ್ಯವಾಗಿ ನಾವು ಏನಪ್ಪ ಅಂತಂದ್ರೆ ರವಿ ಹೃದಯ ಸಂಬಂಧ ಕಾಯಿಲೆಗಳನ್ನ ಕಮ್ಮಿ ಮಾಡ್ತಾನೆ ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕು ಅಂತಂದ್ರೆ ಮಾಣಿಕ್ಯವನ್ನ ಧಾರಣೆಯನ್ನ ಮಾಡ್ಬೇಕಾಗ್ತದೆ ಇತರ ಅನೇಕ ವಿಷಯಗಳು ತಂದೆ ವಿಚಾರದಲ್ಲಿ ಅನುಕೂಲಗಳಾಗ್ಬೇಕು ತಂದೆಯ ಜೊತೆಗೆ ಸಂಬಂಧ ಚೆನ್ನಾಗಿರ್ಬೇಕು ಅನ್ನುವಂಥದ್ದಿದ್ರೆ ಮಾಣಿಕ್ಯವನ್ನು ಹಾಕೋಬೇಕು ಸ್ಫಟಿಕ ಕೂಡ ಹಾಕೋಬಹುದು ಸರ್ಕಾರದ ಕೆಲಸ ಅಂತ ಬಂದಾಗ ಈ ಕ ಸರ್ಕಾರದ ಕೆಲಸವನ್ನ ಮಾಡಲಿಕ್ಕೆ ಸರ್ಕಾರದ ಎಕ್ಸಾಮ್ಸ್ಗಳು ಎಸ್ ಕೆ ಎಸ್ ಎಲ್ಲ ಬರೀಬೇಕು ಅಂದರೆ ಅಂಥವ್ರಿಗೆ ಗ್ರಹಿಕೆಯ ಶಕ್ತಿ ಜಾಸ್ತಿ ಇರಬೇಕು ಕಾನ್ಫಿಡೆನ್ಸ್ ಲೆವೆಲ್ ಅವ್ರಿಗೆ ಜಾಸ್ತಿ ಇರಬೇಕು ಅಂಥವ್ರು ಈ ಮಾಣಿಕ್ಯವನ್ನು ಧಾರಣೆ ಮಾಡೋದ್ರಿಂದ ಅವ್ರಿಗೆ ಆ ವೃತ್ತಿಯ ವಿಷಯದಲ್ಲಿ ಅವ್ರಿಗೆ ಅನುಕೂಲಗಳಾಗ್ತದೆ ಹಾಗಾದರೆ ಇಲ್ಲಿ ಪ್ರಶ್ನೆ ಎಲ್ಲರೂ ಹಾಕ್ಬೋದಾ ಅಂದ್ರೆ ಎಲ್ಲರೂ ಹಾಕಂಗಿಲ್ಲ ಯಾರು ಹಾಕ್ಬೋದು ಅನ್ನೋಂಥ ವಿಚಾರಗಳನ್ನ ತಿಳ್ಸೊಡ್ತೀವಿ ಯಾವ ರತ್ನವನ್ನ ಧರಿಸಬೇಕು ಅಂತ ಹೇಳ್ತಾ ಇದ್ರಿ ನೋಡಿ ಮಾಣಿಕ್ಯದ ಬಗ್ಗೆ ಇವತ್ತು ನಾವು ಮಾತಾಡ್ತಾ ಇದ್ದೀವಮ್ಮ ಮಾಣಿಕ್ಯ ರತ್ನ ನೋಡಿ ಮಾಣಿಕ್ಯ ಅಥವಾ ಪದ್ಮರಾಗ ಅಥವಾ ರೂಬಿ ಅಂತ ಏನ್ ಕರಿತೀವಿ ಇದನ್ನ ಸಿಂಹ ಲಗ್ನದಲ್ಲಿ ಜನನ ಆಗಿರುವಂತಹ ವ್ಯಕ್ತಿಗಳಿಗೆ ಅತ್ಯಂತ ಶುಭ ಫಲವನ್ನ ಈ ಮಾಣಿಕ್ಯ ಕೊಡ್ತದೆ ಸಿಂಹ ಲಗ್ನದಲ್ಲಿ ಜನನ ಆಗಿರುವಂತಹವರು ಈ ರತ್ನವನ್ನ ಧರಿಸ್ಬೋದು ಮೊದಲನೇದಾಗಿ ಹಾಗಾದ್ರೆ ಕಂಡೀಷನ್ ಅಪ್ಲೈ ಈ ರವಿ ಅನ್ನುವಂಥ ಗ್ರಹ ಇದೆಯಲ್ಲ ಜಾತಕದಲ್ಲಿ ಆ ಗ್ರಹ ಯಾವುದೇ ಕಾರಣಕ್ಕೂ ಸಿಂಹಲಗ್ನದಲ್ಲಿ ಹುಟ್ಟಿದ್ರೂ ರವಿ ರಾಹು ಜೊತೆಗಿರಬಾರದು ರವಿ ರಾವು ಜೊತೆಗಿದ್ದಾಗ ಏನಾದರೂ ನೀವು ರತ್ನವನ್ನು ಧಾರಿಸಿದ್ರೆ ಇಮಿಡಿಯೇಟ್ ನಿಮಗೆ ಮೂಳೆಯ ಸಮಸ್ಯೆ ಜಾಸ್ತಿ ಆಗ್ತದೆ ಕಾನ್ಫಿಡೆನ್ಸ್ ಲೆವೆಲ್ ಕಮ್ಮಿ ಆಗುತ್ತೆ ಅಪಘಾತ ಆಗ್ತದೆ ಹಾರ್ಟ್ ಪ್ರಾಬ್ಲಮ್ ಬರುತ್ತೆ ನಿಮಗೆ ಅದೇ ರವಿ ಶನಿ ಜೊತೆ ಇದ್ದಾಗಲೂ ಸಿಂಹಲಗ್ನದಲ್ಲಿ ಹುಟ್ಟಿದ್ರೆ ಸಿಂಹಲಗ್ನದಲ್ಲಿ ಹುಟ್ಟಿದಿರಿ ನೀವು ರವಿ ಶನಿ ಜೊತೆ ಕಾಂಬಿನೇಷನ್ ಇದನ್ನ ಒಂದೇ ರಾಶಿಯಲ್ಲಿ ಅಥವಾ ಶನಿಯ ದೃಷ್ಟಿಗೆ ಒಳಪಟ್ಟಿರುವಂತ ರವಿ ಇದಾನೆ ಆಗಲೂ ಕೂಡ ನೀವು ಈ ಮಾಣಿಕ್ಯವನ್ನ ಧರಿಸಬಾರದು ಧರಿಸಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ತುಂಬಾ ಸಮಸ್ಯೆಯಲ್ಲಿ ಸಿಕ್ಕಾಕೋತಿರಿ ತುಂಬಾ ಪ್ರಾಬ್ಲಮ್ ಆಗುತ್ತೆ ಕೆಲಸವನ್ನ ಕಳ್ಕೊಳ್ಳುವಂಥ ಪರಿಸ್ಥಿತಿ ಅನ್ಯ ಆಕಸ್ಮಿಕವಾಗಿ ಅಪಘಾತಗಳಾಗುವಂಥ ಸಮಸ್ಯೆ ಆಗುತ್ತೆ ನೋಡಿ ಯಾಕೆ ಈ ಡೆಪ್ ಆಗಿರೋ ವಿಷಯ ಹೇಳ್ತಾ ಇದೀನಿ ಅಂತಂದ್ರೆ ಇದು ಯಾವುದನ್ನು ನೋಡಿದೆ ಸುಮ್ಮನೆ ಜನರಲ್ ಆಗಿ ರಾಶಿ ಮೇಲೆ ಹಾಕೊಂಡು ಕಾಂಬಿನೇಷನ್ ಜಾತಕದಲ್ಲಿ ಇದ್ರೆ ಏನ್ ಮಾಡ್ತೀರಿ ಸಾಕಷ್ಟು ಜನ ಹಾಗೆ ಹಾಕೊಳ್ಳೋದು ತುಂಬಾ ಸಮಸ್ಯೆಗಳಾಗತ್ತಮ್ಮ ಈಗ ನೂರ್ ಜನದಲ್ಲಿ ಯಾವ್ದೊಂದ್ ಐದ್ ಜನಕ್ಕೆ ಕಾಕ ತಾಳಿ ಒಳ್ಳೇದಾಗಿರ್ಬೋದು ಬಟ್ ಇನ್ ತೊಂಬತ್ತೈದು ಜನಕ್ಕೆ ಅಲ್ವಾ ಅದಕ್ಕೋಸ್ಕರ ಇದನ್ನ ಬಹಳ ಮುಖ್ಯವಾಗಿ ಎಚ್ಚರಿಕೆಯಿಂದ ನೀವು ಗ್ರಹಿಸಬೇಕಾಗ್ತದೆ ಗುರುಜಿ ಒಂದು ಕರೆ ಸಿದ್ಧವಾಗಿದೆ ಕಾವ್ಯ ಅಂತೇಳಿ ಮೈಸೂರಿಂದ ಕರೆ ಮಾಡಿದ್ದಾರೆ ಅಮ್ಮ ನಮಸ್ತೆ ಹೇಳಿ ಯಾರ ಬಗ್ಗೆ ಕೇಳ್ಬೇಕಿತ್ತು ಹೆಸರು ತಿಳಿಸಿ ಮೊದಲಿಗೆ ಅವನ ಹೆಸರು ಪವನ್ ಗೌಡ ಅಂತ ಪವನ್ ಗೌಡ ಅಂತ ಹುಟ್ಟಿದ ದಿನಾಂಕ ಗೊತ್ತಿದ್ಯಾ

ಉತ್ತರ ನಕ್ಷತ್ರ ಕನ್ಯಾ ರಾಶಿನಮ್ಮ ಉತ್ತರ ಎರಡನೇ ಪಾದ ಕನ್ಯಾ ರಾಶಿ ಕರೆಕ್ಟಾ ಚಂದ್ರ ದಶೆ ನಡೀತಾ ಇದೆ ರವಿ ದಶೆಯಲ್ಲಿ ಹುಟ್ಟಿರೋದಮ್ಮ ಜಾತಕ ಚೆನ್ನಾಗಿದೆ ಇವರದು ಆದರೆ ಇವರ ಜಾತಕದಲ್ಲಿ ಏನಾಗಿದೆ ಎರಡು ಮತ್ತು ಎಂಟನೇ ಮನೆ ಎರಡೂ ಕೂಡ ಮಾರಕ ಭಾವಗಳು ಅಂತ ಕರೀತೀವಿ ಎರಡನೇ ಮನೆ ಮಾರಕಸ್ಥಾನ ಆದರೆ ಎಂಟನೇ ಮನೆ ದುಸ್ಥಾನ ಅಂತ ಕರಿತೀವಿ ಎಂಟನೇ ಮನೆಯಲ್ಲಿ ರಾಹು ಮತ್ತು ಗುರು ಗುರು ಚಾಂಡಾಲ ಗ್ರಹ ದೋಷ ಇದೆ ಮತ್ತು ಎರಡನೇ ಮನೆಯಲ್ಲಿ ಶುಕ್ರ ಮತ್ತು ಕೇತುವಿನ ಸಂಬಂಧ ಇದೆ ನಾನು ನಿನ್ನೆ ಹೇಳ್ತಾ ಇದ್ದೆನಂದ್ರೆ ಗುರು ರಾವು ಸಂಬಂಧ ಬಂದರೆ ಎಜುಕೇಷನ್ ಪ್ರಾಬ್ಲಮ್ ಆಗುತ್ತೆ ಹೆಲ್ತ್ ಇಶ್ಯೂಸ್ ಆಗುತ್ತೆ ಅದ್ರ ಜೊತೆಗೆ ಶುಕ್ರ ಕೇತು ಕಾಂಬಿನೇಷನ್ ಬಂದರೆ ಎಜುಕೇಶನ್ ಪ್ಲಸ್ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಆಗುತ್ತೆ ಅಂತ ಇದನ್ನ ನೀವು ಚಿಕ್ಕ ವಯಸ್ಸಲ್ಲೇ ಪರಿಹಾರ ಮಾಡ್ಕೋಬೇಕಂದ್ರೆ ಮಗು ಹುಟ್ಟಿದ ಒಂದು ತಿಂಗಳೊಳಗಡೆ ಈ ಗುರು ಚಾಂಡಾಲ ಗ್ರಹ ದೋಷ ಪರಿಹಾರವನ್ನ ಮಾಡಿಕೊಂಡು ಒಂದು ರಾಹುಕೇತು ಶಾಂತಿಯನ್ನ ಮಾಡ್ಕೋಬೇಕಾಗ್ತದಮ್ಮ ಇದನ್ನ ಮಾಡ್ಕೋಬೇಕಾಗ್ತದಮ್ಮೀರಾ ಅದನ್ನ ಮಾಡ್ಕೊಬಿಡಿ ಮತ್ತೆ ಉತ್ತರ ನಕ್ಷತ್ರದಲ್ಲಿ ಕೆಲವೊಂದು ದೋಷಗಳನ್ನ ಹೇಳ್ತಿದೆ ಶಾಸ್ತ್ರದಲ್ಲಿ ಅದನ್ನು ಕೂಡ ಮಾಡ್ಕೊಳ್ಳಿ ಜಾತಕ ಚೆನ್ನಾಗಿದೆ ಅಮ್ಮ ಅನುಕೂಲ ಆಗುತ್ತೆ ಭಯ ಭಯಪಡುವಂತ ಏನೂ ಅವಶ್ಯಕತೆ ಇಲ್ಲ ಪಾಪಗೆ ಎಂಟು ವರ್ಷ ಕಳೆಯೋವರ್ಗು ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನ ಹರಿಸಿ ಹ್ಞೂನಮ್ಮ ಗುರು ರಾವು ಅಂದ್ರೇನೆ ಹಂಗೆ ಅಮ್ಮ ಏನಂದ್ರೆ ಗುರು ಉಸಿರಾಟದ ಕಾರಕ ಶ್ವಾಸಕೋಶದಕಾರಕ ಜೊತೆಗೆ ಗುರು ಜೀವಕಾರಕ ಅಂತ ಕರಿತೀವಿ ಅವನ ಜೊತೆಗೆ ಯಾವಾಗ ರಾವು ಬರ್ತಾನೋ ಅದು ಬ್ರೀತಿಂಗ್ ಪ್ರಾಬ್ಲಮ್ ಆಗುತ್ತೆ ಹೆಲ್ತ್ ಇಶ್ಯೂಸ್ ಆಗುತ್ತೆ ಯಾಕಂದ್ರೆ ಎಂಟೇ ಮನೆ ದುಸ್ಥಾನ ಭಾವ ಅಂತ ಕರಿತೀವಿ ಅಲ್ಲೇ ಗುರು ರಾವು ಕಾಂಬಿನೇಷನ್ ಇರೋದು ಒಳ್ಳೇದಲ್ಲ ಅದಕ್ಕೆ ಎಂಟು ವರ್ಷವಾಗ ಸ್ವಲ್ಪ ಎಚ್ಚರಿಕೆಯನ್ನು ನೋಡ್ಕೊಳ್ಳಿ ಆರೋಗ್ಯದ ಬಗ್ಗೆ ಕೇರ್ ತಗೊಳ್ಳಿ ಮತ್ತೆ ಇಮಿಡಿಯೇಟ್ ಆಗಿ ಅದೊಂದು ಪರಿಹಾರವನ್ನ ಮಾಡ್ಕೊಳ್ಳಿಮ್ಮ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನೇರವಾಗಿ ಕಚೇರಿಗೆ ಬನ್ನಿ ಅದನ್ನೆಲ್ಲ ಬರ್ಕೊಡ್ತೀನಿ ಅದನ್ನು ಮಾಡಿಸ್ಕೊಳ್ಳಿ ಅಮ್ಮ ಒಳ್ಳೇದಾಗಲಿ ಧನ್ಯವಾದ ಕಾವೇರಿ ಕರೆ ಮಾಡಿ ಮಾತನಾಡಿದ್ದಕ್ಕೆ ನಾನು ಗುರುಜಿ ಅಡ್ರೆಸ್ ಹೇಳ್ತೀನಿ ನೋಟ್ ಮಾಡ್ಕೊಳ್ಳಿ ಡೋರ್ ನಂಬರ್ ನಾಲ್ಕು ಸಾವಿರದ ನೂರ ಐದು ಎರಡನೇ ಕ್ರಾಸ್ ಹನ್ನೊಂದನೇ ಮುಖ್ಯ ರಸ್ತೆ ದಟಗಳಿ ಮೈಸೂರು ಇದು ಗುರುಜಿ ಕಚೇರಿ ವಿಳಾಸವಾಗಿದೆ ನೇರವಾಗಿ ಭೇಟಿಯಾಗಿ ನಿಮ್ಮ ಸಮಸ್ಯೆ ಏನೇ ಇರಲಿ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಬಹುದು ಗುರುಜಿ ಮಾಣಿಕ್ಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ ಮಾಣಿಕ್ಯವನ್ನು ಧರಿಸುವಾಗ ರವಿ ಮತ್ತೆ ಶನಿ ಜಾತಕದಲ್ಲಿ ಜೊತೆಗಿರಬಾರದು ಸಿಂಹ ಲಗ್ನದಲ್ಲಿ ಹುಟ್ಟಿದ್ರು ಕೂಡ ಅದೇ ಸಿಂಹಲಗ್ನದಲ್ಲಿ ಹುಟ್ಟಿದ್ರು ಕೂಡ ಗುರು ಮತ್ತೆ ಗುರುವಿನ ಸಂಬಂಧ ಯಾಕಂದ್ರೆ ಈ ಜಾತಕವನ್ನು ನೋಡುವಂತ ಸಂದರ್ಭದಲ್ಲಿ ಬಹಳ ಎಚ್ಚರಿಕೆಯನ್ನು ತಗೋಬೇಕಾಗ್ತದಮ್ಮ ಹೇಗೆ ಇಲ್ಲಿ ಗುರು ಮತ್ತೆ ರಾವುವಿನ ಸಂಬಂಧ ಗುರು ಚಾಂಡಾಲ ಗ್ರಹ ದೋಷವನ್ನು ಇಂಡಿಕೇಟ್ ಮಾಡುತ್ತೆ ಜಾತಕದಲ್ಲಿ ರವಿ ಶನಿ ಕಾಂಬಿನೇಷನ್ ಬಂದಾಗ ಅದು ಭಂಗ ಅಂದ್ರೆ ಗಂಡಾಂತರವನ್ನ ತಂದು ಇಟ್ಬಿಡುತ್ತೆ ಉದಾಹರಣೆಗೆ ತಂದೆಗೆ ಅಥವಾ ಇವ್ರಿಗೆ ಇರಿಟೇಷನ್ನು ಮೂ ಇದಕ್ಕಿದ್ದಾಗಲೇ ಆರೋಗ್ಯ ಸಮಸ್ಯೆ ಶುರುವಾಗ್ಬಿಡುತ್ತೆ ರಾವು ರವಿ ಅಂತಂತೂ ಅದು ತುಂಬ ಕೆಟ್ಟ ಕಾಂಬಿನೇಷನ್ನು ತುಂಬ ಡಿಸ್ಟರ್ಬೆನ್ಸನ್ನು ಅವ್ರು ಅನುಭವಿಸ್ಬೇಕಾಗುತ್ತೆ ಅದಕ್ಕೋಸ್ಕರ ಈ ಕಾಂಬಿನೇಷನ್ ಇದ್ದಾಗ ದಯವಿಟ್ಟು ಹಾಕೋಬೇಡಿ ಬಿಟ್ಟರೆ ಬೇರೆ ಗ್ರಹಗಳ ಜೊತೆ ನ್ಯೂಟ್ರಲ್ ಆಗಿರ್ತಾನೆ ಹಾಕೋಬೋದು ಆದರೆ ಅಂದ್ಬಿಟ್ಟು ಬೇರೆ ಮನೆಯಲ್ಲಿ ಇದ್ರ ಹಾಕೋಬೋದಾ ಇವ್ರು ಬಿಟ್ಟು ಅಂತಂದರೆ ತಪ್ಪು ಅದನ್ನು ಹಾಕೋಬಂದು ಯಾರೇ ಸಿಂಹ ಲಗ್ನದಲ್ಲಿ ಜನನಾಗಿದ್ರು ಕೂಡ ರವಿ ಸಿಂಹ ರಾಶಿಯಲ್ಲಿ ಇರಬೇಕು ಕನ್ಯಾ ರಾಶಿಯಲ್ಲಿ ಇರಬೇಕು ವೃಶ್ಚಿಕ ರಾಶಿಯಲ್ಲಿರಬೇಕು ಧನುರ್ ರಾಶಿಯಲ್ಲಿ ಇರಬೇಕು ಮೇಷರಾಶಿಯಲ್ಲಿರಬೇಕು ಮಿಥುನ ರಾಶಿಯಲ್ಲಿ ಇರಬೇಕು ಈ ಭಾವಗಳಲ್ಲಿದ್ದರೆ ಮಾತ್ರ ನೀವು ಈ ಮಾಣಿಕ್ಯ ರತ್ನವನ್ನು ಧರಿಸಬೇಕು ಬೇರೆ ಮನೆಗಳಲ್ಲಿ ಜಾತಕದಲ್ಲಿದ್ದರೆ ಈ ರತ್ನವನ್ನು ಧರಿಸಬಾರದು ಧರಿಸೋದ್ರಿಂದ ನಿಮಗೆ ಸಮಸ್ಯೆಗಳಾಗುತ್ತೆ ಈಗ ನೋಡಿ ಆರು ಎಂಟು ಹನ್ನೆರಡನೇ ಮನೆ ಈಗ ಉದಾಹರಣೆಗೆ ಸಿಂಹಲಗ್ನಕ್ಕೆ ಆರನೇ ಮನೆ ಅಂದರೆ ಮಕರ ಆಗುತ್ತೆ ರವಿ ಮಕರ ರಾಶಿಯಲ್ಲಿದ್ದಾಗ ಸಿಂಹಲಗ್ನದವರು ಆ ರತ್ನವನ್ನು ಹಾಕಬಾರ್ದು ಮತ್ತೆ ಇತ್ತೀಚೆಗೆ ಒಂದು ಹೊಸ ಫ್ಯಾಷನ್ ಶುರುವಾಗಿದೆ ಏನಂತಂದ್ರೆ ದಶೆಯ ಮೇಲೆ ರತ್ನಗಳನ್ನ ಹಾಕ್ಸುವಂಥದ್ದು ಈಗ ಯಾವ್ದಾದ್ರೆ ನಿಮ್ಗೆ ರಾಹು ದಶೆ ನಡೀತಾ ಇದೆ ಅಂದ್ರೆ ಗೋಮೇದಿಕ್ ಹಾಕೊಳ್ಳಿ ಶನಿ ದಶೆ ನಡೀತಾ ಇದೆ ಅಂದ್ರೆ ನೀಲ್ ಹಾಕೊಳ್ಳಿ ಆತರ ಹಾಕೋಬಾರದು ಈಗ ನನ್ನ ದೇಹದಲ್ಲಿ ವೈರಸ್ ಇದೆ ಅಂತಂದಾಗ ನೀವು ಆಂಟಿ ವೈರಸ್ ಹಾಕ್ಬೇಕು ಅಲ್ವಾ ನೀವು ಮತ್ತೆ ವೈರಸ್ ಹಾಕಿದ್ರೆ ಪ್ರಾಬ್ಲಮ್ ಆಗುತ್ತೆ ಹಂಗೆ ರಾಹು ಜಾತಕದಲ್ಲಿ ಕೆಟ್ಟಿದ್ದಾನೆ ಅಥವಾ ರವಿ ಜಾತಕದಲ್ಲಿ ಕೆಟ್ಟಿದ್ದಾನೆ ಅಂದ್ರೆ ಆ ರತ್ನವನ್ನೇ ಹಾಕೊಂಡ್ವಿ ನಾವು ಅಂತ ಇಟ್ಕೊಳ್ಳಿ ಅದರಿಂದ ಸಮಸ್ಯೆಗಳು ಜಾಸ್ತಿ ಆಗ್ತದೆ ಈ ಥರ ಪ್ರಾಕ್ಟಿಕಲ್ ಆಗಿ ತುಂಬಾ ನೀವು ಎಚ್ಚರಿಕೆಯನ್ನ ತಗೋಬೇಕಾಗ್ತದೆ ಆಯ್ತಾ ಇಲ್ಲ ಅಂದ್ರೆ ರತ್ನಗಳು ಹಾಕೊಳ್ಳೋದ್ರಿಂದ ನಿಮ್ಗೆ ಆಗುವ ಒಳ್ಳೇದಕ್ಕಿಂತ ಕೆಟ್ಟದ್ದೇ ಜಾಸ್ತಿ ಆಗುತ್ತೆ ವೀಕ್ಷಕರೆ ಭಾಳ ಎಚ್ಚರಿಕೆಯನ್ನು ವಹಿಸ್ಬೇಕು ನೀವು ಅದಕ್ಕೋಸ್ಕರ ರತ್ನಗಳನ್ನ ಹಾಕೊಳ್ಳುವಂಥ ಸಂದರ್ಭ ಐದು ಸಾವಿರನ ಹತ್ತು ಸಾವಿರನ ಇಪ್ಪತ್ತು ಸಾವಿರನ ಏನೋ ಕೊಟ್ಟು ತಗೊಂಡಿರ್ತೀವಿ ನೀವು ಭಾಳ ಎಚ್ಚರಿಕೆಯನ್ನು ತಗೋಬೇಕಾಗ್ತದೆ ಯಾಕಂದ್ರೆ ನೀವು ಅದು ಏನೋ ಸಮಸ್ಯೆ ಆಯ್ತು ಅಂದ್ರೆ ಅದನ್ನ ತಗೊಂಡೋಗಿ ಇಟ್ಟು ಬಿಡ್ತೀರಿ ಬಟ್ ಅದರಿಂದ ಆಗಿರುವಂತ ಸಮಸ್ಯೆಗೆ ಮತ್ತೆ ಪ್ರಾಬ್ಲಮ್ಸ್ಗಳು ಪರಿಹಾರನೇ ಇರೋದಿಲ್ಲ ಅದಕ್ಕೋಸ್ಕರ ನೀವು ಭಾಳ ಎಚ್ಚರಿಕೆಯನ್ನ ತಗೊಳ್ಳಿ ನಿಮ್ಗೆ ಎಲ್ಲೇ ಬೇಕಾದ್ರೂ ತೊಗೊಳಿತ್ವ ನಿಮಗೆ ಏನಾದ್ರು ಸ್ಟೋನ್ಸ್ ಕೇಳಬೇಕು ನ್ಯಾಚುರಲ್ ಸ್ಟೋನ್ಸ್ ಬೇಕು ಅಂತಂದ್ರೆ ನಮ್ಮ ಕಚೇರಿಗೆ ಬನ್ನಿ ಮೊದಲು ಜಾತಕ ನಾನು ತುಂಬ ಜನ ಕೇಳ್ತಾರೆ ಗುರುಗಳೇ ನಾವು ಸ್ಟೋನ್ ಹಾಕೋಬೇಕು ಹೇಳಿ ಅಂತ ನಾನು ಹೇಳಲ್ಲ ಯಾಕಂದ್ರೆ ಅವ್ರ ಜಾತಕದಲ್ಲಿ ಆ ಕಾಂಬಿನೇಷನ್ ಇದ್ದು ಕೆಲವರಿಗೆ ಸ್ಟೋನ್ಸೇ ಆಗಿ ಬರಲ್ಲ ಆ ಕಾಂಬಿನೇಷನ್ಸ್ ಇರೋದೇ ಇಲ್ಲ ಯಾವ ಜಾ ಅವ್ರ ಜಾತಕದಲ್ಲಿ ಅಂತವ್ರಿಗೆ ಸ್ಟೋನ್ಸ್ ಹಾಕೋಬೇಡಿ ಅಂತ ಹೇಳ್ತೀನಿ ಅದ್ರ ಬದಲು ಲಾವಾ ಸ್ಟೋನ್ ಅಥವಾ ಟೈಗರ್ ಐಸ್ ಹಾಕೊಳ್ಳಿ ಅದು ನ್ಯೂಟ್ರಲ್ ಸ್ಟೋನ್ಸ್ ಅದು ಈ ದೃಷ್ಟಿ ದೋಷ ಜನದ ಕಣ್ಣು ಬ್ಲಾಕ್ ಮ್ಯಾಜಿಕ್ ಸ್ಟ್ರೆಸ್ ಇದನ್ನೆಲ್ಲ ಕಮ್ಮಿ ಮಾಡುತ್ತೆ ಅದಕ್ಕೋಸ್ಕರ ರತ್ನಗಳನ್ನ ಹಾಕುವಾಗ ವೀಕ್ಷಕರೇ ಬಹಳ ಎಚ್ಚರಿಕೆಯನ್ನ ತಗೋಬೇಕಾಗ್ತದೆ ಆರು ಎಂಟು ಹನ್ನೆರಡನೇ ಮನೆ ಈಗ ಸಿಂಹಲಗ್ನದಲ್ಲಿ ಜನನಾಗಿರುವಂತವ್ರಿಗೆ ಆರನೇ ಮನೆ ಮಕರ ಆದ್ರೆ ಎಂಟನೇ ಮನೆ ಮೀನರಾಶಿ ಆಗ್ತದೆ ನೋಡಿ ಮೀನರಾಶಿಯಲ್ಲಿ ಮಿತ್ರನ್ ಮನೆ ಹಾಕೋಬಹುದಾ ಇಲ್ಲ ಆಕಳಂಗಿಲ್ಲ ಯಾಕಂದ್ರೆ ಅದು ದುಸ್ಥಾನ ಆಗ್ತದೆ ಎಂಟನೇ ಮನೆ ಆಗ್ತದೆ ಲಗ್ನಾಧಿಪತಿಯ ಎಂಟನೇ ಮನೆ ಕೂತ್ಕೊಂಡಾಗ ಮೊದಲೇ ಶಾರೀರಿಕ ಪೀಡೆ ಇರುತ್ತೆ ಜೊತೆಗೆ ನೀವು ಹಾಕೊಂಡ್ರೆ ಇನ್ನು ಜಾಸ್ತಿ ಶಾರೀರಿಕ ಪೀಡೆ ಆಗ್ತದೆ ಇನ್ನು ಹನ್ನೆರಡನೇ ವ್ಯಯ ವ್ಯಯಭಾವದಲ್ಲಿದ್ದರೆ ಯಾವುದೇ ಕಾರಣಕ್ಕೂ ಹಾಕೋಬೇಡಿ ನಷ್ಟ ಹೆಲ್ತ್ ಇಶ್ಯೂಸು ತುಂಬಾ ದುಡ್ಡನ್ನ ತಗೊಂಡೋಗಿ ಆಸ್ಪತ್ರೆ ಖರ್ಚು ಮಾಡುವಂತ ಪರಿಸ್ಥಿತಿ ಬಂದ್ಬಿಡುತ್ತೆ ಗುರುಜಿ ಹಾಸನಿಂದ ಐಶ್ವರ್ಯದಲ್ಲಿ ಕರೆ ಮಾಡಿದಾರೆ ನಮಸ್ತೆ ಹೇಳಿ ಯಾರ ಬಗ್ಗೆ ಕೇಳಬೇಕಿತ್ತು ಹುಟ್ಟಿದ ದಿನಾಂಕ ಗೊತ್ತಿದ್ಯಾ ಹೇಳಿ ಹತ್ತೊಂಬತ್ತು ಮೂರು ಸಾವಿರದ ಹುಟ್ಟಿದ ಸಮಯ ಗೊತ್ತಿದೆಯಮ್ಮ ಬೆಳಗ್ಗೆ ಮೂರು ಗಂಟೆ ಗುರುಜಿದ್ರೆ ಮಾತಾಡಿ ಮಾ ನಮಸ್ಕಾರಮ್ಮ ನಮಸ್ತೆ ಗುರೂಜಿ ಹೇಳಿಮ್ಮ ಆ ಎಜುಕೇಷನ್ ಬಗ್ಗೆ ಕೇಳಬೇಕಿತ್ತು ಗುರುಜಿ ಎಜುಕೇಷನ್ ಮತ್ತು ಹೆಲ್ತ್ ಬಗ್ಗೆ ಕೇಳಬೇಕಿತ್ತು ನಿಮ್ಮ ಹೆಸ್ರು ಐಶ್ವರ್ಯಾ ಅಂತ ಏನು ಮಾಡ್ತಾ ಇದ್ದೀರಮ್ಮ ಗುರುಜಿ ಬೇಡ ಬರ್ತ್ ಮೂರು ಬೆಳಗ್ಗೆ ಜಾವ ರೇವತಿ ನಕ್ಷತ್ರ ಈಗ ಶುಕ್ರ ದಶೆ ಶುರುವಾಗಿದೆಯಮ್ಮ ನಿಮಗೆ ನೋಡಿ ಜಾತಕದ ಪ್ರಕಾರ ಸ್ವಲ್ಪ ಆಲಸ್ಯತನ ಜಾಸ್ತಿ ನಿಮಗೆ ನೆಗ್ಲಿಜೆನ್ಸಿ ಅಯ್ಯೋ ಮಾಡಿದ್ರಾಯ್ತು ಅನ್ನುವಂತಹ ಮನಸ್ಥಿತಿ ಹಲೋ ಹೌದಾ ಯಾಕಂದ್ರೆ ಲಗ್ನದಲ್ಲಿ ಕೇತು ಮಾಂದಿ ಇರೋರೆಲ್ಲ ಸ್ವಲ್ಪ ಹಂಗೇನೆ ಸ್ವಲ್ಪ ಸೋಂಬೇರಿಗಳು ಅಂತ ಹೇಳ್ತೀವಿ ಬಟ್ ನೀವು ತುಂಬ ಬುದ್ಧಿವಂತೆ ಅಮ್ಮ ನೀವು ತುಂಬ ಸೀರಿಯಸ್ ಆಗಿ ಲೈಫ್ ಅನ್ನ ತಗೊಂಡ್ರೆ ತುಂಬ ಅಚೀವ್ಮೆಂಟ್ಸ್ ಗಳನ್ನ ಮಾಡಬಹುದು ನೀವು ಹಲೋ ಆಕ್ಚುಲಿ ಎಜುಕೇಶನ್ ತುಂಬಾ ಚೆನ್ನಾಗಿದೆ ಅಮ್ಮ ನಿಮಗೆ ನಿಮ್ಗೆ ಕಾನ್ಸಂಟ್ರೇಟ್ ಮಾಡಿ ನಿಮಗೆ ಕಾನ್ಸಂಟ್ರೇಷನ್ ಪ್ರಾಬ್ಲಮ್ಸು ಮತ್ತು ಲಗ್ನದಲ್ಲಿ ಕೇತು ರಾವು ಇರೋದ್ರಿಂದ ಸ್ವಲ್ಪ ಲವ್ ಗಿವು ಆ ಥರದ್ದೆಲ್ಲ ಆಗೋ ಚಾನ್ಸಸ್ ಇರುತ್ತೆ ಅದನ್ನು ಮಾಡ್ಕೋಬೇಡಿ ಜಾತಕದ ಪ್ರಕಾರ ಒಳ್ಳೆಯದಲ್ಲ ನಿಮ್ಮ ಭವಿಷ್ಯ ತುಂಬ ಉಜ್ವಲವಾಗಿದೆ ತುಂಬ ದೊಡ್ಡ ಮಟ್ಟಕ್ಕೆ ಹೋಗುವಂಥ ಯೋಗ ಇದೆ ಮತ್ತು ಸರ್ಕಾರಿ ಉದ್ಯೋಗ ಗೌರ್ಮೆಂಟ್ ಜಾಬ್ ಸಿಕ್ಕುವಂಥ ಯೋಗ ಕೂಡ ಇದೆ ಬಟ್ ಟೆಕ್ನಿಕಲಿ ಕಾಳಸರ್ಪ ದೋಷ ಅಪೂರ್ಣ ಕಾಳಸರ್ಪ ದೋಷ ಅಂತ ಕರಿತೀವಿ ಈ ಅಪೂರ್ಣ ಕಾಳಸರ್ಪ ದೋಷ ಕುಜನಿಂದ ಬಂದಿರೋದ್ರಿಂದ ವೈವಾಹಿಕ ಜೀವನದ ಅಡಚಣೆಗಳಿರುತ್ತೆ ಅದ್ರ ಬಗ್ಗೆ ಎಚ್ಚರಿಕೆಯನ್ನು ತಗೊಳ್ಳಿಮ್ಮ ಮತ್ತು ನಿಮಗೆ ಸ್ಪಿರಿಚುವಲ್ ಲೈನ್ ತುಂಬ ಚೆನ್ನಾಗಾಗುತ್ತೆ ಜ್ಯೋತಿಷ್ಯ ಆಸ್ಟ್ರಾಲಜಿ ಇದೆಲ್ಲ ನಿಮಗೆ ತುಂಬ ಚೆನ್ನಾಗಿ ಆಗಿಬರುತ್ತೆ ಆಸಕ್ತಿ ಇದ್ದರೆ ಇದನ್ನು ಅಧ್ಯಯನ ಮಾಡಿ ಪ್ರೊಫೆಷನ್ನಾಗಿ ತೊಗೊಳ್ಳಿಮ್ಮ ಒಳ್ಳೇದಾಗಲಿ ಮಾದೇಶ್ವರ ಒಳ್ಳೇದು ಮಾಡಲಿ ಧನ್ಯವಾದ ಐಶ್ವರ್ಯ ಕರೆ ಮಾಡಿ ಮಾತನಾಡಿದ್ದಕ್ಕೆ ನಾ ಯಾರೆಲ್ಲ ಗುರುವಾಣಿ ವಿಶೇಷ ಕಾರ್ಯಕ್ರಮದ ಎಪಿಸೋಡ್ ಮಿಸ್ ಮಾಡಿಕೊಂಡಿದ್ರೆ ಅವರು ಯೂಟ್ಯೂಬ್ ಅಲ್ಲಿ ನ್ಯೂಸ್ ಒನ್ ಕನ್ನಡ ಅಥವಾ ಶ್ರೀ ಮೈಕಾರ ಟಿವಿ ಅಂತೇಳಿ ಟೈಪ್ ಮಾಡಿದ್ರೆ ನೀವು ಅಲ್ಲಿ ಮಿಸ್ ಆಗಿರುವಂತ ಎಪಿಸೋಡ್ ಗಳನ್ನ ನೋಡಬಹುದು ಅರಿಚಿನ ಕುಂಕುಮದ ಮಹತ್ವ ಆಗಿರ್ಬೋದು ವಾಸ್ತು ಬಗ್ಗೆ ಆಗಿರ್ಬೋದು ಹೀಗೆ ಸಾಕಷ್ಟು ವಿಚಾರಗಳನ್ನ ಗುರುಜಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ತಿಳಿಸಿಕೊಟ್ಟಿದ್ದಾರೆ ಗುರುಜಿ ಮಾಣಿಕ್ಯದ ಬಗ್ಗೆ ತಿಳಿಸ್ತಾ ಇದ್ರಿ ಹೌದಮ್ಮ ಮಾಣಿಕ್ಯ ರತ್ನಗಳನ್ನು ಧರಿಸುವಾಗ ಬಹಳ ಎಚ್ಚರಿಕೆ ತಗೊಳ್ಳಿ ಇವತ್ತು ಮಾಣಿಕ್ಯ ರತ್ನವನ್ನು ಧರಿಸುವಾಗ ಅವ್ನು ಯಾವ್ಯಾವ ಭಾವದಲ್ಲಿ ಇದ್ರೆ ಮಾತ್ರ ಹಾಕಬೇಕು ಅನ್ನುವಂತ ವಿಷಯಗಳನ್ನ ನಾನು ತಿಳಿಸ್ಕೊಟ್ಟಿದ್ದೀನಿ ಮಾಣಿಕ್ಯವನ್ನು ಹಾಕೋದ್ರಿಂದ ನಾನು ಹೇಳಿದ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ ಐ ಎಸ್ ಕೆ ಎಸ್ ಬರೀ ಅವ್ರಿಗೆ ಆಗುತ್ತೆ ಎಜುಕೇಶನ್ ಇಂಪ್ರೂವ್ಮೆಂಟ್ ಆಗುತ್ತೆ ಮೆಡಿಕಲ್ ಹೋಗೋರ್ಗೆ ಹೆಲ್ಪ್ ಆಗುತ್ತೆ ಮೂಳೆಗೆ ಸಂಬಂಧಪಟ್ಟಂತ ಕಾಯಿಲೆ ಇರೋರು ಹಾರ್ಟ್ ಪ್ರಾಬ್ಲಮ್ ಇರೋರು ಮಾಣಿಕ್ಯ ಹಾಕೊಂಡ್ರೆ ಒಳ್ಳೇದು ಅದು ಸಿಂಹ ಲಗ್ನದವರು ಸಿಂಹ ಲಗ್ನ ಒಂದೇ ಅಲ್ಲ ಸಿಂಹ ಲಗ್ನದ ಜೊತೆ ಈ ಮನೆಗಳನ್ನ ಗಮನಿಸುವಾಗ ನಾಳೆ ಇದೇ ಮಾಣಿಕ್ಯ ರತ್ನವನ್ನ ಬೇರೆ ಲಗ್ನದವ್ರು ಹಾಕೋಬಹುದಾ ಹಾಕೊಳ್ಳೋದಾದ್ರೆ ಯಾವ್ಯಾವ ಲಗ್ನದವ್ರು ಹಾಕೋಬೇಕು ಆ ಲಗ್ನಕ್ಕೆ ರವಿ ಎಲ್ಲೆಲ್ಲಿ ಇರಬೇಕು ಅನ್ನುವಂಥ ವಿಚಾರವನ್ನ ನಾನು ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತೀನಿ ಗುರುಜಿ ಎಷ್ಟು ಗಂಟೆ ಕಚೇರಿಯಲ್ಲಿ ಭೇಟಿ ಮಾಡ್ಬೋದು ಗುರುಜಿ ಪೂರ್ತಿ ದಿನ ಇರ್ತೀನಿ ಕರೆ ಮಾಡ್ಕೊಂಡು ಬನ್ನಿ ಯಾರಿಗೆ ಜ್ಯೋತಿಷ್ಯ ಕಲಿಬೇಕು ಅನ್ನುವಂಥ ಆಸಕ್ತಿ ಇರುತ್ತೆ ಅವರು ಬನ್ನಿ ನಾಳೆ ವಿಶೇಷವಾದ ಉಚಿತ ಮುಹೂರ್ತ ತರಗತಿಯನ್ನು ಮಾಡ್ತಾ ಇದೀನಿ ಯಾರ್ಗ ಆಸಕ್ತಿ ಇದೆ ಅವರು ಬನ್ನಿ ಅನ್ನುವಂಥ ವಿಚಾರವನ್ನ ಈ ಸಂದರ್ಭದಲ್ಲಿ ಗುರುಜಿ ಇಷ್ಟೊತ್ತು ನಮ್ಮಗಿದ್ದು ಹಲವಾರು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ರೆ ಗುರುಜಿ ಧನ್ಯವಾದ ಮಲೆಮಾದೇಶ್ವರ್ ನಿಮಗೆ ಆಯಸ್ಸು ಆರೋಗ್ಯ ಸಂತೋಷ ನಿಮ್ದೆಲ್ಲವನ್ನೂ ಕೊಟ್ಟು ಕಾಪಾಡಿ ನೋಡಿದ್ರಲ್ಲ ವೀಕ್ಷಕರೇ ಜನ್ಮ ರಾಶಿಯ ಆಧಾರದ ಮೇಲೆ ರತ್ನವನ್ನ ಧರಿಸಬಾರ್ದು ಜಾತಕದ ಆಧಾರದ ಮೇಲೆ ರತ್ನವನ್ನ ಧರಿಸಬೇಕು ಅಂತ ಗುರುಜಿ ತಿಳಿಸ್ಕೊಟ್ಟಿದ್ದಾರೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ನ್ಯೂಸ್ ಒನ್ ಕನ್ನಡ ಇದು ನಿಮ್ಮ ಚಾನಲ್